ಸ್ವಾಗತ, ನಾನು ರಮ್ಯಾ. ಕೋಲಾರ ಜಿಲ್ಲೆಯಲ್ಲಿ ನರೇಗಾ ಯೋಜನೆಯ ಅಕ್ರಮಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವ ಹೆಬ್ಬಟ ಗ್ರಾಮದಲ್ಲಿ ನರೇಗಾ ಯೋಜನೆಯ ಜಾಬ್ ಕಾರ್ಡ್ ಹೊಂದಿರುವ ಕಾರ್ಮಿಕರು ಕೆಲಸವನ್ನ ಮಾಡದೆ ಅನ್ಯರನ್ನ ರಾಜಕಾಲುವೆ ಕೆಲಸಕ್ಕೆ ಬಳಸುತ್ತಿರುವ ಆರೋಪ ಕೇಳಿ ಬಂದಿದೆ. ಗ್ರಾಮದಲ್ಲಿ 16.80 ಲಕ್ಷ ವೆಚ್ಚದಲ್ಲಿ ರಾಜಕಾಲುವೆ ಕಾಮಗಾರಿ ಬಿರುಸಿನಿಂದ ಸಾಗುತ್ತಿದೆ. ಆದರೆ ಬೆಳಗ್ಗೆ ಹಾಜರಾತಿ ಸಮಯದಲ್ಲಿ ಮಾತ್ರ ಅಸಲಿ ಕಾರ್ಮಿಕರಿಂದ ಫೋಟೋ ತೆಗೆಸಿಕೊಂಡು ಉಳಿದ ಸಮಯದಲ್ಲಿ ಅನ್ಯ ಕಾರ್ಮಿಕರಿಂದ ರಾಜಕಾಲುವೆ ಕೆಲಸ ಮಾಡಿಸುತ್ತಿರುವ ಆರೋಪ ಕೇಳಿಬಂದಿದೆ. ಇನ್ನು ರಾಜಕಾಲುವೆ ನಿರ್ಮಾಣಕ್ಕೆ ಜೆಸಿಬಿ ವಾಹನಗಳನ್ನು ಬಳಸದಂತೆ ನಿಯಮಗಳಿದ್ದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳ ಕುಮ್ಮಕ್ಕಿನಿಂದ ಜೆಸಿಬಿ ವಾಹನಗಳನ್ನು ಬಳಸಿಕೊಂಡು ಕಾಮಗಾರಿ ನಡೆಸಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಗಿರಿಯಪ್ಪ, ಜೋರು ಮಳೆಯಾದರೂ ರಾಜಕಾಲುವೆಯ ಕಲ್ಲು ಕಟ್ಟಡ ಕಿತ್ತು ಹೋಗುತ್ತೆ, ಗುಣಮಟ್ಟದ ಕೆಲಸವೂ ಆಗ್ತಾ ಇಲ್ಲ, ಮೇಲಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಜೆಸಿಬಿಯಲ್ಲಿ ಕೆಲಸ ಮಾಡಿದ್ದಾರೆ, ಜೆಸಿಬಿಯಲ್ಲಿ ಆಕ್ಚುಲಿ ಜೆಸಿಬಿಯಲ್ಲಿ ಕೆಲಸ ಮಾಡಬಾರ್ದು, ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಬಾರ್ದು, ಯಾರೋ ಬೇರೆ ಬಡವರು ಯಾರೋ ಮಾಡ್ಕೋಬೇಕು, ಏನೋ ಮಾಡ್ಕೋಬೇಕು. ಆತನು ನಾವು ಕೇಳಿದ್ದಕ್ಕೆ ಏ ನಿಮ್ಮ ನನ್ನ ಇಷ್ಟ, ನಾನೇನೋ ಮಾಡ್ಕೊತೀನಿ, ನಿಮ್ಮ ಏನು ಕೈಯಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೋ, ಏನು ಕಸಿತಾರೆ ಕಸಿ ಅಂತ ನಮಗೆ ವಾಟ್ಸಪ್ ಮಾಡಿದ್ದಾನೆ. ಇದೆಲ್ಲ ಮಾಡಬೇಡಿ, ನನ್ನ ಇಷ್ಟ, ನಾನೇನೋ ಮಾಡ್ಕೊತೀನಿ, ನಮ್ಮೂರಲ್ಲಿ ನನ್ನ ಜವಾಬ್ದಾರಿ ಅಂತ ಹೇಳಿದೆ. ಜೆಸಿಬಿ ಫುಲ್ ಜೆಸಿಬಿಲ್ ಎಲ್ಲ ಫುಲ್ ಜೆಸಿಬಿಲೇ, ಮತ್ತು 16 ವರ್ಷದ ಮಕ್ಕಳನ್ನೆಲ್ಲ ಬರೋದು ಕೆಲಸ ಮಾಡಿಸ್ತಾ ಇದ್ದಾರೆ, 16 ವರ್ಷದ ಒಳಗಡೆ ಮಕ್ಕಳನ್ನೆಲ್ಲ ಕೆಲಸ ಮಾಡಿದ್ದಾರೆ. ಬೋರ್ಡ್ ಇದು ಟೆಂಪ್ರವರಿ ಬೋರ್ಡ್ ಮಾಡಿದ್ದಾರೆ, ಸಿಮೆಂಟ್ ಬೋರ್ಡ್ ಮಾಡಿಲ್ಲ. ಈ ಥರ ಜೆ ಸಿ ಬಿ ಮಾಡೋದು ತಪ್ಪು, ಕಾನೂನು ಬಾಹಿರ ತಪ್ಪಾಗಿದೆ. ಇದು ಇಂಜಿನಿಯರ್ಗೆ ಹೇಳಿದ್ದೀನಿ, ಪಿ ಡಿ ಓಗೆ ಹೇಳಿದ್ದೀನಿ, ಹೇಳಿದರೆ ಅವರು ಲೆಟ್ರ್ ಕೊಡಿ, ಅಲ್ಲಿ ಕೊಡಿ, ಇಲ್ಲಿ ಕೊಡಿ, ಅದೇನು ನಮ್ಗೆ ಗೊತ್ತಿಲ್ಲ, ಈ ಥರ ಮಾತಾಡ್ತಾ ಇದ್ದಾರೆ ಅವರು. ಜಾಬ್ ಕಾರ್ಡು ಇಲ್ಲ, ಕೆಲವ್ರ ಹತ್ರ ಇದೆ, ಕೆಲವ್ರ ಹತ್ರ ಇಲ್ಲ, ಈ ಥರ ಕೆಲಸಗಳು ನಡೀತಾ ಇದೆ, ಎಲ್ಲ ಹವ್ಯವರ ಕೆಲಸ ನಡೀತಾ ಇದೆ. ಇಲ್ಲ, ಇದರಲ್ಲಿ ಕೆಲವರು ಭಾಗಿಯಾಗಿದ್ದಾರೆ, ಸರ್ಕಾರಿ ನೌಕರರು ಇದರಲ್ಲಿ ಭಾಗಿಯಾಗಿದ್ದಾರೆ. ಜಾಬ್ ಕಾರ್ಡಲ್ಲಿ ಕೆಲವರು ಮಾಡ್ತಾರೆ, ಕೆಲವರು ಇಲ್ಲ, ಕೆಲವ್ರಿಗಿದೆ, ಕೆಲವ್ರಿಗಿಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಕರ್ಕೊಂಬರೋದು ವಿತೌಟ್ ಜಾಬ್ ಕಾರ್ಡ್, ಅವ್ರ ಜಾಬ್ ಕಾರ್ಡ್ ಇಲ್ಲ, ಸುಮ್ಮನೆ ಕಲ್ಲು ಫೋಟೋ ತೆಗೆಸೋದು ಮತ್ತು ಅವ್ರನ್ನ ಕಳಿಸೋದು, ಆ ಥರ ಮಾಡ್ತಾರೆ. ಒಬ್ಬರು ಇಬ್ಬರು ಕೆಲಸ ಮಾಡ್ತಾರೆ ಅಷ್ಟೇ. ಇದು ಈ ಕಾಲುವೆಯು ಜೋರಾಗಿ ಮಳೆ ಬಂದರೆ ಇರೋದಿಲ್ಲ, ಮಳೆಗೆ ಎಲ್ಲ ಕೊಚ್ಕೊಂಡು ಹೊರಟೋಗ್ತದೆ. ಇದು ಕಾಮಗಾರಿ, ಕಳಪೆ ಕಾಮಗಾರಿ, ಇದು ಸರಿಯಲ್ಲ, ಈ ಕಾಮಗಾರಿ ಮಾಡ್ತಾರೆ ಇದು ಅಂತ ನಮ್ಮ ಅಭಿಪ್ರಾಯ. ಶ್ರೀನಿವಾಸಪುರ ಪಟ್ಟಣ ಹೊರವಲಯದ ದರ್ಗಾ ಬಳಿ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ತಾಯಿ ಮತ್ತು ಮಗ ಮೃತಪಟ್ಟಿರುವ ಘಟನೆ ನಡೆದಿದೆ. ಶ್ರೀನಿವಾಸಪುರದಿಂದ ಸ್ವಗ್ರಾಮಕ್ಕೆ ಬೈಕ್ನಲ್ಲಿ ವಾಪಸ್ ತೆರಳುತ್ತಿದ್ದ ವೇಳೆ ಕೇತಗಾನಹಳ್ಳಿ ಗ್ರಾಮದ ನಿವಾಸಿಗಳಾದ ಪದ್ಮ ಹಾಗೂ ರಘು ತಾಯಿ ಮಗ ಮೃತಪಟ್ಟಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಸರ್ಕಾರದ ಅಕ್ಕ ಬೇಕರಿ ಮತ್ತು ಕೆಫೆ ಉದ್ಘಾಟನೆಯನ್ನು ಸಚಿವ ಕೆಎಚ್ ಮುನಿಯಪ್ಪ ನೆರವೇರಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ನಿರ್ಮಿತವಾದ ಅಕ್ಕ ಬೇಕರಿ ಮತ್ತು ಕೆಫೆ ಉದ್ಘಾಟನೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ನೆರವೇರಿಸಿದರು. ಇನ್ನು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖಾ ಸಚಿವ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ ಮೊದಲ ಬಾರಿಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ 25 ಜಿಲ್ಲೆಗಳಲ್ಲಿ 48 ಅಕ್ಕ ಕೆಫೆಗಳನ್ನು ಪ್ರಾರಂಭಿಸಲು ಹಣ ಬಿಡುಗಡೆಯಾಗಿದೆ. ಸರ್ಕಾರ ವಿಶೇಷವಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದೆ. ಉದಾಹರಣೆ, ಗ್ಯಾರಂಟಿಗಳಲ್ಲಿ ಹೆಚ್ಚು ಮಹಿಳೆಯರಿಗೆ ನೀಡಿರುವುದು, ರಾಜ್ಯಾದ್ಯಂತ 2500 ಕೆಫೆಗಳನ್ನು ಪ್ರಾರಂಭಿಸಲು 25 ಕೋಟಿ ಸರ್ಕಾರದಿಂದ ನೀಡುತ್ತಿದೆ. ಇದನ್ನು ಮಹಿಳೆಯರು ಸದುಪಯೋಗ ಪಡಿಸಿಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಮಹಿಳೆಯರು ಹೋಗಲಿ ಅಂತ ಆಶಿಸಿದರು. ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಪ್ರದೇಶ ಇದೆ, ಯಾಕಂದ್ರೆ ಏರ್ಪೋರ್ಟ್ ಹತ್ರ ಇದೆ, ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕೈಗಾರಿಕೆಗಳು ಬರ್ತವೆ. ಹಾಗಾಗಿ ಇಲ್ಲಿನೂ ಕೂಡ ನಾವು ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಇದಾದ್ಮೇಲೆ ಇನ್ನೂ 48 ಅಕ್ಕ ಕೆಫೆಗಳನ್ನು ನಾವು 25 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಇವತ್ತು ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅಲ್ಲಿ ಯಾರು ಅಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು, ಯಾಕಂದ್ರೆ ಇದು ರೂಢಿಸಿಟ್ಟಿಂದ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಇದಕ್ಕೆ ಹಣ ಸಹಾಯವನ್ನು ಕೂಡ ನಮ್ಮ ಇಲಾಖೆ ಮಾಡ್ತಾ ಇದೆ. ಇವರಿಗೆ ಸುಮಾರು 15 ಲಕ್ಷದವರೆಗೆ ಅವರಿಗೆ ಸಹಾಯನೂ ಮಾಡ್ತಾ ಇದೆ. ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಇಲ್ಲಿ ಸ್ಟಾರ್ಟ್ಅಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ದೇವನಹಳ್ಳಿಯಲ್ಲಿ ಇರೋದ್ರಿಂದ ಅವರಿಂದನೂ ಕೂಡ ಅವರು ಸಹಾಯ ಪಡೆದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ
ವಿಶೇಷವಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟರೆ, ಅವರಿಗೆ ಅವಕಾಶಗಳನ್ನು ಕೊಟ್ಟರೆ, ಅವರು ಆ ಕೆಲಸ ಬಹಳ ಅಚ್ಚುಕಟ್ಟಾಗಿ ಬದ್ಧತೆಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಲ್ಲದೇ ಈಗ ತಾನೇ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಹೇಳಿದಾಗೆ ರಾಜ್ಯಾದ್ಯಂತ 2500 ಕಾಫಿ ಕಿಯಾಸ್ಕ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಡ್ತಕ್ಕಂಥ ಉದ್ದೇಶದಿಂದ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 2500 ಕಾಫಿ ಕಿಯಾಸ್ಕ್ ಅನ್ನು ನಮ್ಮ ಕಾಫಿ ಬೋರ್ಡಿನ ಸಹಭಾಗಿತ್ವದಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡಿಸಿ ಅವರಿಗೆ ಎಂಟರ್ಪ್ರಿನರ್ಸ್ ಆಗಿ ಮಾಡೋದಕ್ಕೆ. ಯಾಕಂದ್ರೆ ನಮ್ಮ ಸರ್ಕಾರ ವಿಶೇಷವಾಗಿ ಸ್ವಸಹಾಯ ಸಂಘಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ, ಯಾಕಂದ್ರೆ ನಾವು ಜೀವನೋಪಾಯದ ಎಲ್ಲ ಕಾರ್ಯಕ್ರಮಗಳು ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕೇಂದ್ರೀಕೃತವಾಗಿ ನಾವು ಮಾಡ್ತಾ ಇದ್ದೀವಿ. ಇನ್ನು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಮಹಿಳೆಯರು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಅನೇಕ ಯೋಜನೆಗಳು ರೂಪಿಸುತ್ತಿದೆ. ಬೆಂಗಳೂರು ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದರಿಂದ ಹೆಚ್ಚು ಹೆಚ್ಚು ಕಂಪನಿಗಳು ತಲೆ ಎತ್ತುತ್ತಿವೆ. ಆದ್ದರಿಂದ ಇಲ್ಲಿ ಒಳ್ಳೆಯ ತಂತ್ರಜ್ಞಾನ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ಕೋರುತ್ತೇನೆ. ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ರೇಟ್ ಜಾಸ್ತಿ ಇರೋದಿಲ್ಲ, ಹೋಟೆಲ್ ಕಂಪೇರ್ ಮಾಡಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಶಕ್ತಿ ಬರಬೇಕು. ಇವರು ಇದರ ಮುಖಾಂತರ ಸ್ವಾಭಿಮಾನವಾಗಿ ಬದುಕಬೇಕು, ತಮ್ಮ ಜೀವನವನ್ನ ಪ್ರಯೋಜನ ಮಾಡಿಕೊಂಡು ಮುಂದೆ ಅಭಿವೃದ್ಧಿ ಆಗಬೇಕು ಅನ್ನೋ ಎಲ್ಲ ಚಿಂತನೆಗಳನ್ನು ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮಂತ್ರಿಗಳು ಈ ಭಾಗಕ್ಕೆ ಮೊಟ್ಟ ಮೊದಲು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಜೊತೆ ಜೊತೆಗೆ ನಾವು ಇತ್ತೀಚೆಗೆ ಮಾಡಿದಂಥ ಉದ್ಯೋಗ ಮಾಡೋದು ಕೂಡ ಅದರ ಆ ಒಂದು ಖರ್ಚು ವೆಚ್ಚಗಳಿಗೆ ಸುಮಾರು ಇಲಾಖೆಯಿಂದ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ 20 ಲಕ್ಷ ರೂಪಾಯಿಗಳನ್ನು ಕೂಡ ಕೇವಲ ಅವರಿಗೆ ಕ್ಯಾಬಿನೆಟ್ನಲ್ಲಿ ಇದ್ದಾಗ ಮಾತಾಡಿ ಹೇಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರ್ತಾ ಇದೆ, ವಿಶೇಷವಾಗಿ ಏರ್ಪೋರ್ಟ್ ಇರೋದ್ರಿಂದ ಈ ಕಡೆ ಹೆಚ್ಚು ಕೈಗಾರಿಕೆಗಳು ಬರ್ತವೆ. ಅದಕ್ಕೆ ಒಂದು ಒಳ್ಳೆಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರ, ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್, SLC ಫೈಲಿಂದ ಹಿಡಿದು MTech ಓದಿರೋರು ಕೂಡ ಒಳ್ಳೆ ಟ್ರೈನಿಂಗ್ ಕೊಡುವಂಥದ್ದು ಒಂದು ಮಾಡಿಕೊಳ್ಬೇಕು. ಒಂದ್ಸಾರಿ ನಾನು ಮೇಡಮ್ ಡೆವಲಪ್ಮೆಂಟ್ ಕಮಿಷನರು ಅವಾಗ ಇದರಲ್ಲಿ ಕುಮಾರಕೃಪಾದಲ್ಲಿ ಮೀಟಿಂಗ್ ಕರೆದು ಕೂಡ ಒಂದು ಟ್ರೈನಿಂಗ್ ಸೆಂಟರ್ ಬೇಕು ಅಂತ ಹೇಳಿಬಿಟ್ಟು ಕೂಡ ಹೇಳಿ ಮತ್ತು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಬಸ್ಗಳನ್ನು KSRTC BMTC ಬಸ್ಗಳನ್ನು ಓಡಿಸುವಷ್ಟು ಶಕ್ತಿ ಸಬಲೀಕರಣ ಆಗಿದೆ ಅಂದ್ರೆ ನಿಜವಾಗಲೂ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ತುಂಬಾ ಸಂತೋಷ. ಆ ರೀತಿ ಯಾವುದೇ ಒಂದು ಕೆಲಸವನ್ನು ಕೊಟ್ಟರೆ ಅವರು ಬಹಳ ಅತ್ಯುತ್ತಮವಾಗಿ ಮಾಡ್ತಾರೆ. ಹಿಂದೆ ಕೂಡ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್. ಈ ಸಂದರ್ಭದಲ್ಲಿ ಭಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯ ಪ್ರಸನ್ನ ಕುಮಾರ್, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಜಗನ್ನಾಥ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅನುರಾಧ, ಇನ್ನೂ ಹಲವು ಅಧಿಕಾರಿಗಳು ಮುಖಂಡರಿದ್ದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಸಂಚಾರಕ್ಕೆ ಅಡ್ಡಿಯಾಗಿ ದುರಸ್ತಿ ಕಾಣದ ಚಿಕ್ಕಬಳ್ಳಾಪುರ ನಗರದಿಂದ ಮುಷ್ಟೂರಿಗೆ ಹೋಗುವ ರಸ್ತೆಯನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಜಲ್ಲಿ ವೆಟ್ ಮಿಕ್ಸ್ ಹಾಕಿಸಿ ಮುಷ್ಟೂರು ಶ್ರೀಧರ್ ತಾತ್ಕಾಲಿಕ ಶಮನ ಮಾಡಿಸಿ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರಸ್ತೆಗಳು ಹದಗೆಟ್ಟು ಆಳುದ್ದ ಗುಂಡಿಗಳು ಬಿದ್ದಿವೆ. ಮಳೆ ಬಂದರೆ ರಸ್ತೆ ಯಾವುದು, ಹಳ್ಳ ದಿನ್ನಿ ಯಾವುದು ಗೊತ್ತಾಗಲ್ಲ. ಕುಂಟೆಯಂತಾಗಿರುವ ರಸ್ತೆಯಲ್ಲೇ ನೀರು ನಿಲ್ಲುತ್ತೆ. ಮುಷ್ಟೂರು ರಸ್ತೆಯಲ್ಲಿ ಕ್ರಷರ್ ಟಿಪ್ಪರ್ಗಳು ಓಡಾಡ್ತಿವೆ. ಆಂಬ್ಯುಲೆನ್ಸ್, ಶಾಲಾ ವಾಹನಗಳು, ಹೂ ಮಾರುಕಟ್ಟೆಗೆ ಹೋಗುವ ವಾಹನಗಳು, ಈಶಾಗೆ ಹೋಗುವ ವಾಹನಗಳು ಇದೇ ರಸ್ತೆಯಲ್ಲೇ ಹೋಗ್ತವೆ. ಎಷ್ಟೋ ಜನ ಅಪಘಾತಗಳಾಗಿ ಗಾಯಗೊಂಡಿರುವ ಉದಾಹರಣೆಗಳಿವೆ. ಸುಮಾರು 5 ವರ್ಷಗಳಿಂದಲೂ ರಿಪೇರಿಯೂ ಮಾಡದೆ ಡಾಂಬರೀಕರಣವೂ ಕಾಣದ ರಸ್ತೆಗೆ ಕೊನೆಗೆ ಸ್ವಂತ ಖರ್ಚಿನಿಂದ ತಿಪ್ಪೇನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯ ಜೊತೆಗೂಡಿ ರಸ್ತೆ ಜಲ್ಲಿ ವೆಡ್ ಮಿಕ್ಸ್ ಹಾಕಿಸಿ ಅನುಕೂಲ ಮಾಡಿಕೊಡಲಾಗಿದೆ ಎಂದರು. ಕೇತನಹಳ್ಳಿಗೆ ಹೋಗುವ ರಸ್ತೆ ಸುಮಾರು ಒಂದು 4-5 ವರ್ಷದಿಂದ ಇದ್ರ ಗವರ್ಮೆಂಟು ಹೋರಾಟಗಳು ಮಾಡ್ತಾನೆ ಇದ್ದೀನಿ. ಇದುವರೆಗೂ ಬಗೆಹರಿಲಿಲ್ಲ. ಗುಂಡಿಗಳು, ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ, ನಮಗೆ ಓಡಾಡೋಕ್ಕಂತೂ ಆಗ್ತಾಯಿಲ್ಲ. ರೈತರು ಕರ್ಮಿಗಳಿಗಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ, ಆಂಬ್ಯುಲೆನ್ಸ್ಗಳಿಗಾಗಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟಿದೆ. ಮೊಣಕಾಲು ಗುಂಡಿಗಳು ಬಿದ್ದು ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಇವತ್ತು ನಾನೇ ಸ್ವತಃ ಈ ಒಂದು ಗುಂಡಿಗಳು ಮುಚ್ಚೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾನ್ಯ ಶಾಸಕರಿಗೆ ನೇರವಾಗಿ ಹೋಗಿ ಭೇಟಿಯಾಗಿ ಈ ಥರ ತುಂಬ ಅನನುಕೂಲ ಆಗಿದೆ ಅಣ್ಣ. ದಯವಿಟ್ಟು ಈ ರಸ್ತೆ ಹಾಕ್ಕೊಡ್ಬೇಕಂತ ಹೇಳಿದಾಗ
ಅವ್ರು ತಕ್ಷಣ ಇಲ್ಲಿ ಬಂದು ವಿಸಿಟ್ ಹಾಕಿ ಸಿ ಎಂ ಕೊಂಡು ಹಾಕ್ಕೊಡ್ತೀನಿ, ಒಂದು ಎರಡು ತಿಂಗಳಲ್ಲೇ ಗುತ್ತಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಇನ್ನೇನು ಒಂದು 15-20 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದುವರೆಗೂ ಟೆಂಪ್ರವರಿ ಆಗಿ ಕುಡಿಯಲು ಪೂಜೆ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಸಂತೋಷ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಊರು ಮುಚ್ಚಿಕೊಡ್ತೀನಿ ಗುಣಿಗಳು, ಈಗ ತಕ್ಷಣಕ್ಕೆ ಮುಚ್ಚಿ ಟಾರ್ ಹಾಕ್ಕೊಡ್ತೀನಿ. ಆಮೇಲೆ ಸಿಮೆಂಟ್ ರಸ್ತೆ ವಿಶೇಷ ಅಂತ ಅಲ್ಲಿ ಹಾಕಿದ್ದಾರೆ, ಮಾಡೋಣ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸರ್. ವಿನಾಯಕ ಚೌಕ್ರಿಯಿಂದ ಇಟ್ಟು ನಮ್ಮ ಕೆರೆ ಕಟ್ಟೆ ಕೋಡಿ ಹೋಗುತ್ತೆ, ಸೆಕೆಂಡು ಎರಡನೇ ಕೋಡಿ ಅಲ್ಲಿವರೆಗೂ ಇದು ಚೆನ್ನಾಗಿ ಒಳ್ಳೆ ಸುಸಜ್ಜಿತ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಂದ ಕ್ಲಿನಿಕ್ಸು ಈ ಬಂಡೆಗಳಲ್ಲಿ ಪ್ರೆಷರ್ ಇರುತ್ತಲ್ಲ ಅದು ತರಿಸ್ಬಿಟ್ಟು ಇವಾಗ ಆಗ್ತಾ ಇದ್ದೀನಿ. ಇದ್ರ ಮೇಲೆ ಗ್ರಾವೆಲ್ ಹಾಕಿದ್ರೆ ನೀಟಾಗಿ ಓಡಾಡೋದಕ್ಕೆ ಸುಗಮವಾಗಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಅದನ್ನು ಓಡಾಡೋಕ್ಕಾಗ್ತಿದ್ದ ಕಾರಣ ನಾನೇ ಸ್ವತಃ ಹಾಕಿಸ್ಕೊಡ್ತಾ ಇದ್ದೀನಿ. ಜನಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಆಂಬ್ಯುಲೆನ್ಸ್ ಓಡಾಡೋದಕ್ಕೆ ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಇಂಥ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ತಮ್ಮ ಹೆಸರು? ತಮ್ಮ ಹೆಸರು ಶ್ರೀಧರ್ ಅಂತ ಹೇಳ್ಬಿಟ್ಟು ಸಾಮಾಜಿಕ ಹೋರಾಟಗಾರ. ರಸ್ತೆ ದುರಸ್ತಿಗೆ ಹಾಗೂ ಸಾಮಾಜಿಕ ಹೋರಾಟಗಾರ ಮುಷ್ಟರು ಶ್ರೀಧರ್ ಸ್ವಂತ ಖರ್ಚಿನಲ್ಲಿ 5-6 ಟಿಪ್ಪರ್ ಜಲ್ಲಿ ವೆಟ್ ಮಿಕ್ಸ್ ತರಿಸಿ 2 ಜೆಸಿಬಿಗಳಲ್ಲಿ ಹಾಕಿಸಿ ದುರಸ್ತಿ ಕಾರ್ಯ ನಡೆಸಿದ್ದು ವಿನಾಯಕ ಕಲ್ಯಾಣ ಮಂಟಪದಿಂದ ಮುಷ್ಟರುವರೆಗೂ ತಾತ್ಕಾಲಿಕ ರಸ್ತೆ ರಿಪೇರಿ ಮಾಡಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟು ಸಾಮಾಜಿಕ ಕಳಕಳಿಯನ್ನು ತೋರಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖೆಯಿಂದ ಪ್ರಾರಂಭವಾಗಿ ಇಂದಿಗೆ 44 ವರ್ಷಗಳು ಕಳೆದಿರುವ ಸಂಭ್ರಮಾಚರಣೆಯನ್ನು ನವರಾತ್ರಿ ಹಬ್ಬದ ಅಂಗವಾಗಿ ನವದುರ್ಗಿ ನಮಸ್ಕಾರದೊಂದಿಗೆ 9 ಹಾಸನಗಳ ಪ್ರದರ್ಶನ ಮಾಡಿದ್ದು ದಸರಾ ಅಂಗವಾಗಿ ವಿಶೇಷ ಗಾಯತ್ರಿ ಮಂತ್ರ ಪಠನೆ ಹಾಗೂ ಯೋಗ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖೆಯಿಂದ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ನವದುರ್ಗಿ ನಮಸ್ಕಾರ ಯೋಗ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯನ್ನು ಎಆರ್ ರಾಮಸ್ವಾಮಿ ಪ್ರಾರಂಭಿಸಿ 44 ವರ್ಷಗಳು ಪೂರೈಸಿದ ಸಂಭ್ರಮಾಚರಣೆಯೂ ಇದಾಗಿದ್ದು ಪತಂಜಲಿ ಯೋಗ ಶಿಕ್ಷಣಕ್ಕೆ ಬರುವ ಶಿಕ್ಷಣಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲ, ಇಲ್ಲಿ ಎಲ್ಲವೂ ಉಚಿತ, ಎಲ್ಲರೂ ಯೋಗ ವಿದ್ಯೆಯ ಆರಾಧಕರಾಗಿ ಸುಖ ಸಂತೋಷದ ಜೀವನವನ್ನು ನಡೆಸಲಿ ಅಂತ ಸಮಿತಿ ಯೋಗಾಭ್ಯಾಸವನ್ನು ಮಾಡಿಸುತ್ತಿದೆ. ಆರೋಗ್ಯ ಹಾಗೂ ಲವಲವಿಕೆಯ ಜೀವನಕ್ಕಾಗಿ ಯೋಗ ಶಿಕ್ಷಣ ನಡೆಯುತ್ತಾ ಇದ್ದು ದಸರಾ ಅಂಗವಾಗಿ ಎಲ್ಲರೂ ಯೋಗ ಮಾಡಿ ಅಂತ ಯೋಗಪಟು ನಾಗರಾಜು ತಿಳಿಸಿದರು. 1980 ಶ್ರೀಯುತ ಎಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಅದು ಪ್ರಾರಂಭ ಆಗಿ ಇಂದಿಗೆ 44 ವರ್ಷಗಳಾಗಿದೆ. 44 ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಯೋಗಾಭ್ಯಾಸವನ್ನು ನೀಡ್ತಾ ಬಂದಿದೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅದು ಯೋಗಾಭ್ಯಾಸವನ್ನು ಕಲಿಸ್ತಾ ಇದೆ, ಆರೋಗ್ಯವನ್ನು ನೀಡ್ತಾ ಇದೆ, ಹಾಗೂ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸಿಗಬೇಕನ್ನೋದು ನಮ್ಮ ಸಮಿತಿಯ ಧ್ಯೇಯೋದ್ದೇಶವಾಗಿರುತ್ತದೆ. ಸಂಸ್ಕಾರ ಸಂಘಟನೆ ಸೇವೆ ಅಂತೇಳಿ ಸಂಸ್ಕಾರ ಕಲಿಬೇಕು, ಹಾಗೂ ಸಂಘಟನೆ ಆಗಬೇಕು, ಸೇವೆ ಮಾಡಬೇಕು, ಎಲ್ಲರಿಗೂ ಸೇವೆ ಮಾಡಿ ನಮ್ಮ ಕಟ್ಟಕಡೆಯ ವ್ಯಕ್ತಿನೂ ಆರೋಗ್ಯವಾಗಿರಬೇಕನ್ನೋದೇ ನಮ್ಮ ಧ್ಯೇಯೋದ್ದೇಶ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಧ್ಯೇಯೋದ್ದೇಶವಾಗಿರುತ್ತದೆ. ದಸರಾ ಹಾಗೂ ನವರಾತ್ರಿ ಅಂಗವಾಗಿ ನಡೆದ ವಿಶೇಷ ನವದುರ್ಗಿ ನಮಸ್ಕಾರ ಯೋಗದಲ್ಲಿ ಪಾಲ್ಗೊಂಡ ಎಲ್ಲ ಯೋಗಪಟುಗಳು ಸಂಪ್ರದಾಯ ಉಡುಗೆಯಲ್ಲಿ ಬಂದು ಯೋಗಾಸನ ಮಾಡಿ ಗಮನ ಸೆಳೆದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವಿಜಯದಶಮಿ ದಸರಾ ಅಂಗವಾಗಿ ನಡೆಯುವ ನವರಾತ್ರಿ ವಿಶೇಷ ಪೂಜೆಯನ್ನು ಮಾಡುವುದು ರೂಢಿ. ಅದರಂತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರು ಸೇರಿ ಭಾವೈಕ್ಯತಾ ನವರಾತ್ರಿ ಆಚರಣೆ ಮಾಡುತ್ತಿರುವುದು ವಿಶೇಷ ಎನಿಸಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬೆಳಗಾವಿಯಲ್ಲಿ ರಾಜ್ಯೋತ್ಸವ ದಿನದಂದು ಸರ್ಕಾರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕುರಿತು ಜಿಲ್ಲಾ ಕರವೇ ಘಟಕದಿಂದ 5 ಅಕ್ಟೋಬರ್ ಜಿಲ್ಲಾಧಿಕಾರಿಗೆ ರಾಜ್ಯ ಸಂಚಾಲಕ ಮಹಾದೇವ್ ತಳವಾರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿತ್ತು. ಈ ಕುರಿತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಜಿಲ್ಲಾಧ್ಯಕ್ಷ ದೀಪಕ ಗುಡಗನಟ್ಟಿ ಬರದೇ ಇದ್ದ ಕಾರಣ ಮಹಾದೇವ್ ತಳವಾರ ನಿರ್ದೇಶನದ ಮೇರೆಗೆ ಸುಮಾರು 200 ಜನ ಕರವೇ ಕಾರ್ಯಕರ್ತರೊಂದಿಗೆ ಮನವಿ ಸಲ್ಲಿಸಲಾಗಿದೆ. ಮಹಾದೇವ್ ತಳವಾರ ಅವರನ್ನು ಉಚ್ಚಾಟಿಸದೆ ಕೇವಲ 4 ಜನರನ್ನು ಮಾತ್ರ ಉಚ್ಚಾಟಿಸಿದರ ಹಿಂದೆ ದುರುದ್ದೇಶ ಇದೆ ಅಂತ ತಿಳಿಸಿದರು. ಜಿಲ್ಲಾಧ್ಯಕ್ಷರು ಸರ್ವಾಧಿಕಾರ ಧೋರಣೆಯನ್ನು ಕೈಬಿಟ್ಟು ಸಂಘಟನೆಗೆ ಮುಂದಾಗಬೇಕು, ಇಲ್ಲದಿದ್ದರೆ ಕರವೇ ನಶಿಸಿ ಹೋಗುತ್ತೆ ಅಂತ ತಿಳಿಸಿದರು. ಈ ಕೂಡಲೇ ನಮ್ಮ ಉಚ್ಚಾಟನೆಯನ್ನು ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದರು. ಇವತ್ತಿನ ದಿವಸ
ಈ ಪತ್ರಿಕಾ ಹೇಳಿಕೆಯನ್ನು ಯಾನ್ ನಾವು ಕೊಡ್ತಾ ಇದ್ದೇವೆ ಅಂತಂದರೆ ಇವತ್ತು ಒಂದು ಆದೇಶವನ್ನು ಪತ್ರಿಕೆಯಲ್ಲಿ ಹೊರಡಿಸಿದ್ದರಿಂದ ಉಚ್ಚಾಟನೆ ಎಂಬ ಪದ ಅದು ಸರಿಯಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಅನ್ಯ ಕೆಲಸವನ್ನು ಮಾಡಿದಾಗ ಉಚ್ಚಾಟನೆ ಮಾಡಬೇಕಾಗ್ತದೆ. ಇವತ್ತು ಸಂಘ ಸಂಸ್ಥೆಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಮೊದಲು ನಮಗೆ ಅದನ್ನು ತಿಳಿಸಬೇಕಾಗಿತ್ತು, ಇಲ್ಲ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಅದನ್ನು ಏನೂ ಮಾಡದೆ ಇವತ್ತು ಉಚ್ಚಾಟನೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಇವತ್ತು ಸಾಕಷ್ಟು ದೀಪಕ್ ಗುಡಗನಟ್ಟಿಯವರು ಜಿಲ್ಲಾಧ್ಯಕ್ಷರಾದ ಬಗ್ಗೆ ಸಂಘಟನೆ ಮಾಡಬೇಕಾಗಿತ್ತು, ಅವ್ರು ಸಂಘಟನೆ ಮಾಡ್ತಾ ಇಲ್ಲ, ಅವ್ರು ಸಂಘಟನೆ ಮಾಡ್ತಾ ಇರಲಿಲ್ಲ ಅನ್ನುವಂಥ ಒಂದು ಕೊರಗನ್ನು ನಾವು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಆ ಎತ್ತಿ ತೋರಿಸುವಂಥ ಕೆಲಸ ಮಾಡಿದಾಗ ಅವ್ರು ಏನು ಮಾಡ್ತಾ ಇರೋ ಅನ್ಯಾಯವನ್ನು ಅದನ್ನು ಸರಿಪಡಿಸ್ಕೊರಿ ಅಂತ ಹೇಳಿದ್ದಕ್ಕೆ ಇವತ್ತು ನಮಗೆ ಈ ಥರ ಆಗ್ತಾ ಇದೆ. ಇವತ್ತು ನಾಡು ನುಡಿಗಾಗಿ ಸೇವೆ ಮಾಡೋದು ಒಂದು ಎಲ್ಲರ ಕರ್ತವ್ಯ. ಆ ಸೇವೆಯಲ್ಲಿ ಇವತ್ತು ನಾರಾಯಣಗೌಡರು ನಮ್ಮನ್ನು ಉಚ್ಚಾಟನೆ ಮಾಡಿದಂಥದ್ದು ಇರ್ಬೋದು. ನಾವು ನಾರಾಯಣಗೌಡರ ಆದೇಶಕ್ಕೆ ಸ್ವಾಗತ ಕೊಡ್ತೀವಿ, ಅವರಿಗೆ ನಾವು ವಿನಂತಿಪೂರ್ವಕವಾಗಿ ಮನವಿ ಮಾಡ್ಕೋತೀವಿ. ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನುವಂಥ ಒಂದು ಪದವನ್ನು ನೀವು ಹೇಳಬೇಕು. ಇಲ್ಲ ಅಂದರೆ ನಾವಂತೂ ಕೂಡ ರಕ್ಷಣಾ ವೇದಿಕೆ ಬಿಡುವಂಥ ಪ್ರಶ್ನೆ ಇಲ್ಲ. ರಕ್ಷಣಾ ವೇದಿಕೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀವಿ. ರಾಜು ಬೋಳನವ್ರು ಇರ್ಬೋದು, ನಾವಿರ್ಬೋದು, ಉದಯ್ ಚಿಕ್ಕನವ್ರು ಇರ್ಬೋದು, ನಾಗೇಶ್ ಮಾಳಿಯವರು ಇರ್ಬೋದು, ಎಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮುಂದುವರಿಯುವಂಥ ಕೆಲಸ ಮಾಡ್ತೀವಿ. ರಕ್ಷಣಾ ವೇದಿಕೆ ನಮ್ಮ ಪ್ರಾಣವಿರುವವರೆಗೂ ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ಇವತ್ತು ನಾರಾಯಣಗೌಡರು ಒಂದೇನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಕುಲಂಕುಷವಾಗಿ ಚರ್ಚೆ ಮಾಡಬೇಕು. ಯಾಕಂದರೆ ದೀಪಕ್ ಗುಡಗನಟ್ಟಿಯವರು ಇವತ್ತು ಸಾಕಷ್ಟು ಸಂಘಟನೆ ಮಾಡ್ತಾರಂತೆ. ಅವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದಿದ್ವಿ, ಜಿಲ್ಲಾಧ್ಯಕ್ಷರನ್ನು ಮಾಡಿದ್ವಿ. ಇವತ್ತು ತಕ್ಕ ಮಟ್ಟಿಗೆ ಅವರು ಜಿಲ್ಲಾಧ್ಯಕ್ಷರಾಗಿ ಯಾವ ಕೆಲಸಗಳನ್ನು ಅವರು ಮಾಡ್ತಾ ಇಲ್ಲ ಅನ್ನೋಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ ಮಾಧ್ಯಮಗಳ ಮೂಲಕ. ಯಾಕಂದರೆ ಇವತ್ತು ಸಂಘಟನೆ ಎನ್ನುವುದು ಯಾರ ಮನೆಯ ಸ್ವತ್ತು ಅಲ್ಲ. ಇವತ್ತು ಒಂದು ಕುಟುಂಬವಾಗಿ ನಾವು ಕೆಲಸ ಮಾಡಿದರೆ ಈ ಸಂಘಟನೆ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಬೆಳಿತೈತಿ. ಈ ಸಂಘಟನೆಯನ್ನು ಹಾಳು ಮಾಡುವಂಥ ಕೆಲಸ ದೀಪಕ್ ಗುಡಗನಟ್ಟಿ ಅವರು ಮಾಡಬಾರದು ಅನ್ನೋದನ್ನು ಈ ಪತ್ರಿಕಾ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ. ಅದೆಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.